नमस्कार न्यूज एट 11 के स्वागत ना श्रीलक्ष्मी राजकुमार ರಾಜ್ಯದಲ್ಲಿ ಮತ್ತೆ ಲಾಕ್ಡೌನ್ ಮಾಡಲ್ಲ ಕಲಬುರಗಿಯಲ್ಲಿ ಡಾಕ್ಟರ್ ಕೆ ಸುಧಾಕರ್ ಹೇಳಿಕೆ ಕೊಟ್ಟಿದ್ದಾರೆ ಲಾಕ್ಡೌನ್ ಪ್ರಶ್ನೆಯೇ ಇಲ್ಲ ಮತ್ತೆ ಕರ್ನಾಟಕದಲ್ಲಿ ಲಾಕ್ಡೌನ್ ಮಾಡೋದಿಲ್ಲ ಪ್ರಧಾನಿ ಮೋದಿ ಜೊತೆ ಎಲ್ಲಾ ರಾಜ್ಯಗಳ ಮುಖ್ಯಮಂತ್ರಿಗಳ ಸಭೆ ಇದೆ ಹಾಗಾಗಿ ಆ ಕಾರಣದಿಂದಾಗಿ ಮತ್ತೆ ಲಾಕ್ಡೌನ್ ಮಾಡ್ತಾರೆ ಅಂತ ಸುದ್ದಿ ಹಬ್ಬಿದೆ ಅಷ್ಟೇ ಲಾಕ್ಡೌನ್ ಮಾಡಲ್ಲ ಅಂತ ಕಲಬುರಗಿನಲ್ಲಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ಹೇಳಿಕೆ ಕೊಟ್ಟಿದ್ದಾರೆ ಲಾಕ್ಡೌನ್ ಪ್ರಶ್ನೆನೇ ನಮ್ಮ ಮುಂದೆ ಇಲ್ಲ ಈಗ ತಾವೆಲ್ಲ ಏನು ಊಹಾಪೋಹ ಏನಾಗಿದೆ ಅಂತಂದ್ರೆ ಮನ್ನೆ ಪ್ರಧಾನಮಂತ್ರಿಗಳು ಎಲ್ಲಾ ಮುಖ್ಯಮಂತ್ರಿಗಳ ಜೊತೆ ವಿಡಿಯೋ ಸಂವಾದವನ್ನ ಇಟ್ಕೊಂಡಿದ್ದಾರೆ 16 17 ಅಂತ ಕಾಣುತ್ತೆ ನಮ್ಮ ರಾಜ್ಯಕ್ಕೆ 17ನೇ ತಾರೀಕು ಕೊಟ್ಟಿದ್ದಾರೆ ಮಧ್ಯಾಹ್ನ 3 ಗಂಟೆಗೆ ಹಾಗಾಗಿ ಅವರು ಸ್ಥಿತಿಗತಿಗಳನ್ನು ಅಧ್ಯಯನ ಮಾಡಕ್ಕೆ ಇದು ಬಹುಶಃ 5ನೇ ವಿಡಿಯೋ ಕಾನ್ಫರೆನ್ಸ್ ಕಳೆದ ಒಂದು ತಿಂಗಳಲ್ಲಿ ಪ್ರಧಾನಮಂತ್ರಿಗಳು ಪದೇ ಪದೇ ಮಾಡಿ ಎಲ್ಲ ಸ್ಥಿತಿಗಳು ರಾಜ್ಯದ ಸ್ಥಿತಿಗತಿಗಳನ್ನು ನೋಡಿ ಒಬ್ಬ ನಾಯಕರು ಯಾವ ರೀತಿ ಮುಂದಿನ ದಿನಗಳಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಪರಿಣಾಮಕಾರಿ ಬದಲಾವಣೆಗಳನ್ನು ತರಬೇಕು ಇದನ್ನ ಯಾವ ರೀತಿ ಇನ್ನೂ ಕೂಡ ನಿಗ್ರಹ ಮಾಡಬೇಕು ಯಾವ ರೀತಿ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಅನ್ನೋದರ ಬಗ್ಗೆ ಎಲ್ಲರ ಜೊತೆ ಚರ್ಚೆ ಮಾಡ್ತಾರೆ ಅಷ್ಟೇ ಲಾಕ್ಡೌನ್ ಇಲ್ಲ ನನ್ನ ಪ್ರಕಾರ ಇಲ್ಲ ಲಾಕ್ಡೌನ್ ಸಡಿಲಿಕೆಯ ನಂತರ ಮೊದಲ ವೀಕೆಂಡ್ ಬಂದಿದೆ ಆದರೆ ಬಹುತೇಕ ಮಂದಿಗೆ ಇನ್ನು ಕೂಡ ಕರೋನಾ ಭಯ ಇದೆ ಹೀಗಾಗಿ ಹಲವು ಹೋಟೆಲ್ಗಳು ಖಾಲಿ ಖಾಲಿ ಹೊಡಿತಾ ಇದ್ದಾವೆ ಶಿವಮೊಗ್ಗದಲ್ಲೂ ಕೂಡ ಬಹುತೇಕ ಹೋಟೆಲ್ಗಳು ಖಾಲಿ ಖಾಲಿ ಆಗಿದ್ದಾವೆ ಮೈಸೂರಿನಲ್ಲೂ ಟೂರಿಸ್ಟ್ ಪ್ಲೇಸ್ ಮೈಸೂರು ಮೈಸೂರಿನಲ್ಲೂ ಕೂಡ ಹೋಟೆಲ್ಗಳು ಖಾಲಿ ಖಾಲಿ ಹೊಡಿತಾ ಇದ್ದಾವೆ ಮೈಸೂರಿನಲ್ಲಿ ಮಾಂಸ ಆಹಾರಕ್ಕೆ ಫೇಮಸ್ ಆಗಿರತಕ್ಕಂತ ಹನುಮಂತ ಹೋಟೆಲ್ನಲ್ಲೂ ಕೂಡ ಬೆರಳೆಣಿಕೆ ಎಷ್ಟು ಜನ ಮಾತ್ರ ಇದ್ದರು ಕೊರೋನಾಗೂ ಮುಂಚೆ ವೀಕೆಂಡ್ ನಲ್ಲಿ ಈ ಜಾಗ ತುಂಬಿ ತುಳುಕ್ತಾ ಇತ್ತು ಹನುಮಂತ ಹೋಟೆಲ್ನಲ್ಲಿ ಕಾಲಿಡೋದಕ್ಕೆ ಆಗ್ತಾ ಇರಲಿಲ್ಲ ಅಷ್ಟು ಜನರಿಂದ ಗಿಜಿಗುಡ್ತಾ ಇತ್ತು ಈಗ ಗ್ರಾಹಕರಿಂದ ಪಿಕು ಅಂತ ಇದೆ ಮೈಸೂರಿನಲ್ಲಿ ಹೋಟೆಲ್ಗಳ ಪರಿಸ್ಥಿತಿ ಹೇಗಿದೆ ಜನ ಬರ್ತಾ ಇದ್ದಾರೆ ಇದೆಲ್ಲದರ ಬಗ್ಗೆ ನಮ್ಮ ಪ್ರತಿನಿಧಿ ಪುಟ್ಟಪ್ಪ ಮಾಹಿತಿ ಕೊಟ್ಟಿದ್ದಾರೆ ನೋಡೋಣ ಬನ್ನಿ ಲಾಕ್ಡೌನ್ 5.1 ನಲ್ಲಿ ಹೋಟೆಲ್ಗಳು ಆರಂಭವಾಗಿ ಇವತ್ತು ಮೊದಲನೇ ವೀಕೆಂಡ್ ಬಂದಿದೆ ವೀಕೆಂಡ್ ಅಂದ್ರೆ ಸಹಜವಾಗಿ ಅಡುಗೆ ಮನೆಗೆ ರೆಸ್ಟ್ ಕೊಟ್ಟು ಹೋಟೆಲ್ಗಳಲ್ಲಿ ಊಟ ಮಾಡೋದು ಹಿಂದೆ ಮೊದಲು ಇದ್ದಂತ ಸಾರ್ವಜನಿಕರ ಅಭ್ಯಾಸವಾಗಿತ್ತು ಆದರೆ ಲಾಕ್ಡೌನ್ ನಂತರ ಅದೆಲ್ಲವೂ ಸಹ ಬದಲಾಗಿದೆ ಹಾಗಾದ್ರೆ ವೀಕೆಂಡ್ ನಲ್ಲಿ ಹೋಟೆಲ್ಗಳಿಗೆ ಜನ ಬರ್ತಾ ಇದ್ದಾರಾ ಇಲ್ವಾ ಈ ಬಗ್ಗೆ ನ್ಯೂಸ್ 18 ಕನ್ನಡ ರಿಯಾಲಿಟಿ ಚೆಕ್ ಮಾಡ್ತಾ ಇದ್ದು ನಾವೀಗ ಮೈಸೂರಿನ ಅತ್ಯಂತ ಪ್ರಸಿದ್ಧ ಹನುಮಂತ ಹೋಟೆಲ್ ಮುಂಭಾಗದಲ್ಲಿ ಇದ್ದೇವೆ ಹನುಮಂತ ಹೋಟೆಲ್ ಅಂದ್ರೆ ಮಾಂಸಾಹಾರಕ್ಕೆ ಅತ್ಯಂತ ಪ್ರಸಿದ್ಧಿಯಾದಂತ ಒಂದು ಹೋಟೆಲ್ ಈ ಒಂದು ಹೋಟೆಲ್ ನಲ್ಲಿ ಪ್ರತಿ ಭಾನುವಾರ ಅಥವಾ ವೀಕೆಂಡ್ ನಲ್ಲಿ ನೂರಾರು ಸಂಖ್ಯೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಬಂದು ಜನ ಊಟ ಉಪಚಾರವನ್ನ ಮಾಡ್ಕೊಂಡು ಹೋಗ್ತಾ ಇದ್ರು ಮಾಂಸಾಹಾರಕ್ಕೆ ಅತ್ಯಂತ ಪ್ರಸಿದ್ಧಿಯಾದಂತ ಒಂದು ಸ್ಥಳ ಈ ಒಂದು ಹೋಟೆಲ್ ಆಗಿತ್ತು ಈ ಹೋಟೆಲ್ ನಲ್ಲಿ ಎಷ್ಟರ ಮಟ್ಟಿಗೆ ಜಾಗ ಜನ ಬರ್ತಾ ಇದ್ರು ಅಂದ್ರೆ ಒಳಗಡೆ ಜಾಗ ಇಲ್ಲದೆ ಹೊರಗಡೆ ಚೇರ್ ಅನ್ನು ಹಾಕಿ ಬಂದವರೆಲ್ಲರೂ ಸಹ ಕಾಯ್ದುಕೊಂಡು ಕುಳಿತು ಊಟವನ್ನ ಮಾಡ್ಕೊಂಡು ಹೋಗ್ತಾ ಇದ್ರು ಆದ್ರೆ ಇವತ್ತು ಈ ವೀಕೆಂಡ್ ನಲ್ಲಿ ಆ ರೀತಿಯಾದಂತ ಪರಿಸ್ಥಿತಿ ಇಲ್ಲಿ ಇಲ್ಲ ನಾವು ದೃಶ್ಯಗಳು ಸಹ ನೋಡಬಹುದು ಬರುವಂತ ಬಹುತೇಕ ಗ್ರಾಹಕರು ಬೆರಳೆಣಿಕೆಯ ಗ್ರಾಹಕರಾಗಿದ್ದಾರೆ ಬರುವಂತ ಎಲ್ಲರೂ ಸಹ ಸ್ಯಾನಿಟೈಸ್ ಅನ್ನು ಮಾಡ್ಕೊಂಡು ಹೋಟೆಲ್ ನ ಒಳಭಾಗಕ್ಕೆ ಬರಬೇಕು ಬಂದಂತ ಎಲ್ಲರೂ ಸಹ ಸಾಮಾಜಿಕ ಅಂತರವನ್ನ ಕಾಯ್ದುಕೊಂಡು ಇಲ್ಲಿ ಹೋಟೆಲ್ ನ ಒಳಭಾಗದಲ್ಲಿ ಕೂತ್ಕೊಂಡು ಊಟೋಪಚಾರವನ್ನು ಮಾಡಬೇಕು ಪ್ರಮುಖವಾಗಿ ಈ ಒಂದು ಹೋಟೆಲ್ ನಲ್ಲಿ ಮಾಂಸಾಹಾರಕ್ಕೆ ಪ್ರಸಿದ್ಧಿ ಆಗಿದ್ದರಿಂದ ಬಹುತೇಕ ಬೇರೆ ಬೇರೆ ಸ್ಥಳಗಳಿಂದ ಬಂದು ಎಲ್ಲರೂ ಸಹ ಊಟೋಪಚಾರವನ್ನು ಮಾಡ್ತಾ ಇದ್ರು ಬಹುತೇಕ ನಟ ನಟಿಯರು ಸಹ ಇಲ್ಲಿಗೆ ಬರ್ತಾ ಇದ್ರು ಆದರೆ ಲಾಕ್ಡೌನ್ ಗಿಂತ ಮುಂಚೆ ಇದ್ದಂತ ಪರಿಸ್ಥಿತಿಗೂ ಇವತ್ತಿಗೂ ಸಾಕಷ್ಟು ವ್ಯತ್ಯಾಸ ಇದೆ ಈ ಭಾನುವಾರದ ಸಂದರ್ಭದಲ್ಲಿ ಈ ಹೋಟೆಲ್ ನಲ್ಲಿ ಇಂತಹ ವಾತಾವರಣ ಇರ್ತಾನೆ ಇರಲಿಲ್ಲ ಇಲ್ಲಿ ಬರುವಂತ ಗ್ರಾಹಕರ ಮನಸ್ಥಿತಿ ಹೇಗಿದೆ ಅವ್ರನ್ನ ಮಾತನಾಡಿಸುವಂತ ಪ್ರಯತ್ನ ಮಾಡೋಣ ಸರ್ ಹೇಳಿ ನೀವು ಎಷ್ಟು ವರ್ಷದಿಂದ ಇಲ್ಲಿ ಬರ್ತಾ ಇದ್ರಾ ಹನುಮಂತ ಪಲಾವ್ ಅಂದ್ರೆ ಫೇಮಸ್ ಬಂದಾಗ ಜನ ಹೇಗಿರ್ತಾ ಇದ್ರು ಲಾಕ್ಡೌನ್ ನಂತರ ಹೇಗಿದೆ ಸರ್ ಸರ್ ನಾವು 30 ಇಯರ್ಸ್ ಇಂದ ಮಾಡ್ತಾ ಬರ್ತಾ ಇದೀವಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿ ಆಗಿ ಲಾಕ್ಡೌನ್ ಆದ್ಮೇಲೆ ಅದೇ ಸೋಶಿಯಲ್ ಡಿಸ್ಟೆನ್ಸ್ ಮೈಂಟೈನ್ ಮಾಡ್ತಾ ಇದಾರೆ ನೀಟ್ ಆಗಿ ಮಾಡ್ತಾ ಇದಾರೆ ಲಾಕ್ಡೌನ್ ನಂತರ ಜನ ಹೋಟೆಲ್ ಬರೋದಕ್ಕೆ ಭಯ ಬೀಳ್ತಾ ಇದಾರೆ ಆ ತರದೆಲ್ಲ ವಾತಾವರಣ ಇದೆ ನಿಮಗೂ ಹಾಗೆ ಅನ್ಸುತ್ತದೆ ಹೌದು ಸರ್ ಭಯ ಇದೆ ಜನಕ್ಕೆ ಇನ್ನು ಹೋಟ್ಲ್ ಹೋಗ್ತಾ ಇಲ್ಲ ಸರಿಗೆ ಮನ್ಸಲ್ ಭಯ ಇದೆ ಮಾಡ್ತಾ ಇದಾರೆ ಸರ್ ಸರ್ ಬೇರೆ ಬೇರೆ ಊರುಗಳಿಂದಲೂ ಸಹ ಪ್ರವಾಸಿಗರು ಬರ್ತಾರೆ ಅಥವಾ ಗ್ರಾಹಕರು ಬರ್ತಾರೆ ಅವರು ಹೋಟೆಲ್ಗೆ ಹೋಗಲೇಬೇಕಾದಂತ ಅನಿವಾರ್ಯ ಪರಿಸ್ಥಿತಿ ಇದೆ ಈ ಸಂದರ್ಭದಲ್ಲಿ ಹೋಟೆಲ್ಗಳನ್ನು ಯಾವ ರೀತಿ ಇಟ್ಕೋಬೇಕು ಅಂತ ನೀವು ಹೇಳ್ತೀರಿ ಮಾಸ್ಕ್ ಹಾಕ್ಬೇಕು ಸ್ಯಾನಿಟೈಸರ್ ತಗೊಳ್ಬೇಕು ಮೊದಲೇ ಮುಂದೆನೆ ಮಡಗಿರ್ಬೇಕು
ಮತ್ತಷ್ಟು ಇನ್ನೂ ಸಾಕಷ್ಟು ವ್ಯವಸ್ಥೆಗಳು ಮಾಡಬೇಕು ಎಲ್ಲ ಮಾಡಿದ್ದಾರೆ ಒಳ್ಳೆ ಚೆನ್ನಾಗಿದೆ ಇದು ಗ್ರಾಹಕರ ಮಾತು ಹಾಗಾದ್ರೆ ಗ್ರಾಹಕರು ಎಷ್ಟರ ಮಟ್ಟಿಗೆ ಬರ್ತಾ ಇದ್ದಾರೆ ಇಲ್ಲಿ ಮಾಲೀಕರಿದ್ದಾರೆ ಅವರನ್ನು ಮಾತನಾಡಿಸುವಂತ ಪ್ರಯತ್ನ ಮಾಡೋಣ ಮಾಲೀಕರಿದ್ದಾರೆ ಅವರು ಯಾವ ರೀತಿಯಾಗಿ ವ್ಯಾಪಾರ ವಹಿವಾಟು ನಡೀತಾ ಇದೆ ಅದರಲ್ಲೂ ಪ್ರಮುಖವಾಗಿ ವೀಕೆಂಡ್ ನಲ್ಲಿ ಸರ್ ಹೇಳಿ ವೀಕೆಂಡ್ ನಲ್ಲಿ ಯಾವ ರೀತಿಯಾದಂತ ವ್ಯಾಪಾರ ವಹಿವಾಟು ಪರವಾಗಿಲ್ಲ ಸರ್ लाकडौन कस्टमर स्वल्प पर्वा अस्ट होटल ओपन मोदलने भानवर सर ऐन ग्राहक जास्ती बरता निधान गति नड़ीता है होटल मालिक अभिप्राय ಇವತ್ತಿಗೂ ಸಹ ಹೋಟೆಲ್ಗೆ ಬರೋದಕ್ಕೆ ಜನರಿಗೆ ಭಯ ಇದೆ ಬರುವಂತ ಗ್ರಾಹಕರೆಲ್ಲರೂ ಸಹ ಸಾಮಾಜಿಕ ಅಂತರವನ್ನ ಕಾಯ್ದುಕೊಳ್ಳಬೇಕು ಮಾಸ್ಕ್ ಅನ್ನು ಕಡ್ಡಾಯವಾಗಿ ಧರಿಸಬೇಕು ತಮಗೆ ಇಷ್ಟವಾದ ತಿಂಡಿಯನ್ನು ತಿನ್ನಿಸಬೇಕು ಮಧು ಜೊತೆ ಪಟ್ಟಪ್ಪ ನ್ಯೂಸ್ 18 ಕನ್ನಡ ಮೈಸೂರು ಇನ್ನು ಅದೇ ರೀತಿ ಶಿವಮೊಗ್ಗದಲ್ಲಿ ಪರಿಸ್ಥಿತಿ ಆಗಿದೆ ನಮ್ಮ ಪ್ರತಿನಿಧಿ ನಾಗರಾಜ್ ಶಿವಮೊಗ್ಗದ ಚಿತ್ರಣವನ್ನ ಕಟ್ಕೊಟ್ಟಿದ್ದಾರೆ ನೋಡೋಣ ಬನ್ನಿ ಜನರು ಸಹ ಏನು ಲಾಕ್ಡೌನ್ ಓಪನ್ ಆಗಿದ್ರೂ ಸಹ ಬೆರಳಣಿಕೆಯಷ್ಟು ಜನರು ಮಾತ್ರ ಹೋಟೆಲ್ ಕಡೆ ಬರ್ತಿದ್ದಾರೆ ಹೀಗಾಗಿ ಸಾಕಷ್ಟು ನಷ್ಟವನ್ನ ಹೋಟೆಲ್ ಉದ್ಯಮ ಅನುಭವಿಸುತ್ತಿದೆ ನಾವು ಈಗ ನೋಡಬಹುದು ವೀಕೆಂಡ್ ಅಂತ ಸಮಯದಲ್ಲೂ ಸಹ ಹೋಟೆಲ್ ಗೆ ಗ್ರಾಹಕರು ಸಹ ಆಗಮಿಸುತ್ತಿಲ್ಲ ನಾವು ಶಿವಮೊಗ್ಗದ ಏನು ಒಂದು ಪ್ರಮುಖ ಹೋಟೆಲ್ ಆಗಿರುವಂತ ಶುಭಂ ಹೋಟೆಲ್ ಈ ಒಂದು ದೃಶ್ಯವನ್ನು ನಿಮಗೆ ತೋರಿಸ್ತಾ ಇದ್ದೇವೆ ಏನು ನೆನ್ನೆ ಶನಿವಾರ ಮತ್ತು ಇವತ್ತು ಭಾನುವಾರ ಎರಡು ದಿನ ರಜೆ ಇದ್ದರೂ ಸಹ ಬೆರಳಣಿಕೆಯಷ್ಟು ಜನರು ಮಾತ್ರ ಏನು ಹೋಟೆಲ್ ಗಳ ಕಡೆಗೆ ಬಂದಿರುವಂತ ದೃಶ್ಯವನ್ನು ನಾವಿಲ್ಲಿ ನಿಮಗೆ ತೋರಿಸ್ತಾ ಇದ್ದೇವೆ ಸಾಕಷ್ಟು ಮುನ್ನೆಚ್ಚರಿಕೆ ಕ್ರಮಗಳನ್ನು ಹೋಟೆಲ್ ಮಾಲೀಕರು ತೆಗೆದುಕೊಂಡಿದ್ದರೂ ಸಹ ಗ್ರಾಹಕರು ಹೋಟೆಲ್ ಗಳ ಕಡೆ ಮುಖ ಮಾಡುತ್ತಿಲ್ಲ ಏನು ಕೊರೋನಾ ಭೀತಿ ಹಿನ್ನೆಲೆಯಲ್ಲಿ ಗ್ರಾಹಕರು ಸಹ ಮುನ್ನೆಚ್ಚರಿಕೆ ಕ್ರಮವಾಗಿ ಹೋಟೆಲ್ ಗಳಿಗೆ ಬರ್ತಾ ಇಲ್ಲ ಮನೆಯಲ್ಲೇ ಏನು ತಿಂಡಿ ಮಾಡಿಕೊಂಡು ಸೇವಿಸುವಂತ ಒಂದು ಕೆಲಸವನ್ನು ಸಹ ಮಾಡುತ್ತಿದ್ದಾರೆ ನೋಡಬಹುದು ಭಾನುವಾರ ಅಂತ ಸಮಯದಲ್ಲಿ ಈ ಹೋಟೆಲ್ ನಲ್ಲಿ ಸಾಕಷ್ಟು ಜನರು ಬರ್ತಾ ಇದ್ದರು ತಿಂಡಿ ಸೇವಿಸಲು ಆದರೆ ಇಂದು ಭಾನುವಾರ ಆಗಿದ್ರೂ ಸಹ ಬೆಳಗಿನಕಷ್ಟು ಜನರು ಮಾತ್ರ ಇಲ್ಲಿ ಹೋಟೆಲ್ ಗೆ ಬಂದಿರುವಂತ ದೃಶ್ಯವನ್ನು ನೋಡಬಹುದು ಜೊತೆಗೆ ಖಾಲಿ ಚೇರ್ ಗಳನ್ನು ನಾವು ನೋಡಬಹುದು ಯಾಕಂದ್ರೆ ಗ್ರಾಹಕರಲ್ಲಿ ಒಂದು ಭಯ ಇದೆ ಅಂದ್ರೆ ಎಲ್ಲಿ ನಮಗೆ ಕೊರೋನಾ ಬರುತ್ತೆ ಎಂಬ ಒಂದು ಆತಂಕದ ಹಿನ್ನೆಲೆಯಲ್ಲಿ ಹೆಚ್ಚು ಜನ ಬರುವಂತ ಜಾಗಗಳಿಗೆ ಹೋಗಬಾರದು ಎಂಬ ಹಿನ್ನೆಲೆಯಲ್ಲಿ ಗ್ರಾಹಕರು ಬರ್ತಾ ಇಲ್ಲ ಅಂತ ಹೇಳಬಹುದು ನಮಗೆ ಈಗ ಹೋಟೆಲ್ ಏನು ಶುಭಂ ಹೋಟೆಲ್ ಮಾಲೀಕರು ನಮ್ಮ ಜೊತೆ ಇದ್ದಾರೆ ಅವರಿಂದ ಒಂದು ಮಾಹಿತಿಯನ್ನು ತಿಳ್ಕೊಳ್ಳೋಣ ಸರ್ ಯಾವ ರೀತಿಯಾದಂತ ಒಂದು ವಾತಾವರಣ ಇದೆ ಲಾಕ್ಡೌನ್ ನಂತರ ಜನರು ಗ್ರಾಹಕರು ಬರ್ತಾ ಇದ್ದಾರೆ ಅಥವಾ ಕಮ್ಮಿ ಆಗಿದೆ ಸರ್ ಎಲ್ಲರಿಗೂ ನಮಸ್ಕಾರ ಈ ಲಾಕ್ಡೌನ್ ಓಪನ್ ಆದಮೇಲೆ ನಾವು ಹೋಟೆಲ್ ಉದ್ಯಮದವರು ತುಂಬಾ ಒಂದು ತೊಂದರೆಗಳನ್ನು ಅನುಭವಿಸ್ತಾ ಇದ್ದೀವಿ ಒಂದು ಗ್ರಾಹಕರ ಕೊರತೆ ಇನ್ನೊಂದು ಕಾರ್ಮಿಕರ ಕೊರತೆ ಇದರಿಂದ ನಮಗೊಂದು ಹೋಟೆಲ್ ಉದ್ಯಮವನ್ನು ನಡೆಸೋದು ಒಂದು ದೊಡ್ಡ ಟಾಸ್ಕ್ ಆಗಿಬಿಟ್ಟಿದೆ ನಾವು ಆದಷ್ಟು ಸ್ವಚ್ಛತೆಗಳೇ ಮತ್ತೆ ಕೊರೋನಾ ಬಗ್ಗೆ ಒಂದು ಜಾಗೃತೆಯನ್ನು ತಗೊಳ್ತಾ ಇದ್ದೀವಿ ಈಗ ಕೊರೋನಾ ಬರೋದಕ್ಕಿಂತ ಮುಂಚೆ ವೀಕೆಂಡ್ ಅಲ್ಲಿ ಯಾವ ರೀತಿ ಜನರು ನಿಮ್ಮ ಹೋಟೆಲ್ಗೆ ಬರ್ತಾ ಇದ್ರು ಕೊರೋನಾ ನಂತರ ಈಗ ವೀಕೆಂಡ್ ಗಳಲ್ಲಿ ಯಾವ ರೀತಿ ಒಂದು ಜನರು ಆಗಮನ ಆಗ್ತಾ ಇದೆ ತುಂಬ ಅಂದ್ರೆ ಒಂದು 70% ಗ್ರಾಹಕರು ಕಮ್ಮಿ ಆಗಿದ್ದಾರೆ ನಮ್ಮಲ್ಲೂ ಅಷ್ಟೇ ನಮ್ಮ ಒಂದು 5-6 ಟೇಬಲ್ ಕಮ್ಮಿ ಮಾಡಿ ಅದನ್ನು ಸೆಲ್ಫ್ ಸರ್ವಿಸ್ ಅಂತ ಮಾಡ್ತಾ ಇದ್ದೀವಿ ನಮಗೆ ಇಲ್ಲಿ ಮೊದಲು ಸಂಡೇ ದಿವಸ ಅಂದ್ರೆ ಒಂಥರ ವೇಟಿಂಗ್ ಸ್ಟಾರ್ಟ್ ಆಗ್ತದೆ 8 ಗಂಟೆಯಿಂದಲೇ ವೇಟಿಂಗ್ ಗಿರಾಕಿ ನಮ್ಮ ಟೇಬಲ್ಗೋಸ್ಕರ ಕಾಯ್ತಾ ಇದ್ರು ಆ ಒಂದು ಇವಾಗ ವೇಟಿಂಗ್ ಕಾನ್ಸ್ಟನ್ ಇಲ್ಲ ಇಲ್ಲಿನೂ ಗ್ರಾಹಕರು ತುಂಬ ವಿರಳವಾಗಿದ್ದಾರೆ ಬರೋದು ಈ ಕೊರೋನಾ ಲಾಕ್ಡೌನ್ ಮುಗಿದ ಮೇಲೆ ಓಪನ್ ಆಗೋದೇ ಕಷ್ಟ ಆಗಿಬಿಟ್ಟಿದೆ ಎಷ್ಟೋ ಹೋಟೆಲ್ ತುಂಬ ನಷ್ಟವನ್ನು ಅನುಭವಿಸ್ತಾ ಇದೆ ಸರ್ಕಾರದಿಂದಲೂ ನಮಗೆ ಸರಿಯಾಗಿ ಒಂದು ಸಹಕಾರವನ್ನು ಸಿಗ್ತಾ ಇಲ್ಲ ಆಮೇಲೆ ಒಂದು ಕಾರ್ಮಿಕರು ಊರು ಮತ್ತು ಬೇರೆ ರಾಜ್ಯದವರು ಹೋದವರು ತಿರ್ಗಾ ವಾಪಸ್ ಬರ್ತಾ ಇಲ್ಲ ಆದ್ದರಿಂದ ಹೋಟೆಲ್ ಉದ್ಯಮ ಅಂತೂ ತುಂಬ ತೊಂದರೆಯನ್ನು ಅನುಭವಿಸ್ತಾ ಇದೆ ಒಟ್ಟಾರೆಯಾಗಿ ಗ್ರಾಹಕರ ಕೊರತೆ ಎದ್ದು ಕಾಣ್ತಿದೆ ಅಂತ ಹೇಳ್ಬೋದು ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಿದ್ರು ಸಹ ಗ್ರಾಹಕರು ಕೊರೋನಾ ಭೀತಿ ಹಿನ್ನೆಲೆಯಲ್ಲಿ ಹೋಟೆಲ್ಗಳ ಕಡೆ ಮುಖ ಮಾಡ್ತಾ ಇಲ್ಲ ಎಂಬ ಒಂದು ಅಭಿಪ್ರಾಯಗಳು ಕೇಳ್ಬರ್ತಿದೆ ಈ ಹಿನ್ನೆಲೆಯಲ್ಲಿ ಏನು ಹೋಟೆಲ್ ಉದ್ಯಮವು ಸಹ ಸಾಕಷ್ಟು ಸಂಕಷ್ಟಕ್ಕೆ ಈಡಾಗಿದೆ ಕ್ಯಾಮರಾಮನ್ ಮಹೇಶ್ ಎಚ್ ಆರ್ ನಗರ ನ್ಯೂಸ್ 18 ಕನ್ನಡ ಶಿವಮೊಗ್ಗ ಲಾಕ್ಡೌನ್ ಸಡಿಲಿಕೆ ಆಗ್ತಾ ಇದ್ದ ಹಾಗೆನೆ ಕ್ರೈಮ್ ಆಕ್ಟಿವಿಟೀಸ್ ಕೂಡ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ ಇಷ್ಟು ದಿನ ಸೈಲೆಂಟ್ ಆಗಿ ಇದ್ದವರು ಈಗ ಆಕ್ಟಿವ್ ಆಗಿದ್ದಾರೆ ಯಾರು ಕ್ರಿಮಿನಲ್ಗಳು ಬೆಂಗಳೂರಲ್ಲಿ ಗಣನೀಯವಾಗಿ ಕ್ರೈಮ್ ರೇಟ್ ಏರಿಕೆ ಆಗಿದೆ ಇದು ಎಕ್ಸ್ಪೆಕ್ಟೆಡ್ ಆಗಿತ್ತು ಆದರೆ ಈಗ ಇದರ ಫಲಿತಾಂಶ ಹೊರಗಡೆ ಬಂದಿದೆ ಡಾಟಾ ಸಿಗ್ತಾ ಇದೆ ಯಾವ ರೀತಿಯಲ್ಲಿ ಕ್ರೈಮ್ ರೇಟ್ ಏರಿಕೆ ಆಗಿದೆ ಅನ್ನೋದು ಗಣನೀಯವಾಗಿ ಬೆಂಗಳೂರಿನಲ್ಲಂತೂ ಗಣನೀಯವಾಗಿ ಕ್ರೈಮ್ ರೇಟ್ ಜಾಸ್ತಿ ಆಗಿದೆ ಅಪರಾಧ ಪ್ರಕರಣಗಳಲ್ಲಿ ಸೈಬರ್ ಕ್ರೈಮ್ ನದ್ದೇ ಮೇಲುಗೈ ಜನ ಮನೆಯಿಂದ ಹೊರಗಡೆ ಬಂದಿಲ್ಲ ಹಾಗಾಗಿ ಸೈಬರ್ ಅಪರಾಧ ಪ್ರಕರಣಗಳು ಅತ್ಯಂತ ಹೆಚ್ಚಾಗಿದೆ ಮೇ ತಿಂಗಳಲ್ಲಿ 3126 ಕೇಸ್ ರೆಕಾರ್ಡ್ ಆಗಿದೆ ದಾಖಲಾಗಿದೆ ನ್ಯೂಸ್ 18 ನಲ್ಲಿ ಇದರ ಕಂಪ್ಲೀಟ್ ಡೀಟೇಲ್ಸ್ ಇದರ ಪಿನ್ ಟು ಪಿನ್ ಡೀಟೇಲ್ಸ್ ನ ನಾವು ಕೊಡ್ತೀವಿ ಗಂಗಾಧರ್ ನಮ್ಮ ಪ್ರತಿನಿಧಿ ಫೋನ್ ಸಂಪರ್ಕದಲ್ಲಿದ್ದಾರೆ ಗಂಗಾಧರ್ ಕ್ರೈಮ್ ರೇಟ್ ತುಂಬಾ ಜಾಸ್ತಿ ಆಗಿದೆ ಎಸ್ಪೆಷಲಿ ಬೆಂಗಳೂರಲ್ಲೂ ಕೂಡ ತುಂಬಾ ಜಾಸ್ತಿ ಆಗಿದೆ ಯಾವ ಡಾಟಾ ಸಪೋರ್ಟ್ ಮಾಡುತ್ತೆ ಅದಕ್ಕೆ ಪೊಲೀಸ್ ಇಲಾಖೆ ಏನ್ ಹೇಳುತ್ತೆ
ಎಸ್ ಸರ್ ಶ್ರೀಲಕ್ಷ್ಮಿ, ಲಾಕ್ಡೌನ್ ಸಮಯದಲ್ಲಿ ಕಡಿಮೆ ಆಗಿದ್ದಂತಹ ಕ್ರೈಮ್ ರೇಟ್ ಏಪ್ರಿಲ್ ತಿಂಗಳಲ್ಲಿ 1,000 ಕೇಸ್ ಮಾತ್ರ ದಾಖಲಾಗಿತ್ತು. ಆದ್ರೆ ಲಾಕ್ಡೌನ್ ಸಡಿಲಿಕೆ ಆದಂತಹ ಬಳಿಕ ಅಂದ್ರೆ ಮೇ ತಿಂಗಳಲ್ಲಿ ಇದ್ದಕ್ಕಿದ್ದಂತೆ ಕ್ರೈಮ್ ರೇಟ್ ಏರಿಕೆ ಆಗಿರುವಂತದ್ದು. ಅಂದ್ರೆ ಏಪ್ರಿಲ್ ತಿಂಗಳಲ್ಲಿ 1,000 ಕೇಸ್ ನಮೂದಾಗಿತ್ತು, ಬಟ್ ಮೇ ತಿಂಗಳಲ್ಲಿ 3,000 ಹೆಚ್ಚು ಕೇಸ್ಗಳು ದಾಖಲಾಗಿರುವಂತದ್ದು. ಅದರಲ್ಲಿ ಕೂಡ ಕಳೆದ 3 ಜನವರಿಯಿಂದ ನೋಡೋದಾದ್ರೆ ಅಲ್ಲಿ ಕೊಲೆ ಪ್ರಕರಣಗಳು ಕೂಡ ಕಡಿಮೆ ಆಗಿತ್ತು, ಬಟ್ ಮೇ ತಿಂಗಳಲ್ಲಿ 28 ಕೊಲೆ ಪ್ರಕರಣಗಳು ಕೂಡ ದಾಖಲಾಗಿರುವಂತದ್ದು. ಮತ್ತೊಂದ್ ಕಡೆ ಸೈಬರ್ ಕ್ರೈಮ್ ಕೂಡ ಜಾಸ್ತಿ ಆಗಿದೆ, ಅಂದ್ರೆ 800 ಹೆಚ್ಚು ಸೈಬರ್ ಕ್ರೈಮ್ಗಳು ಜಾಸ್ತಿ ಆಗಿರುವಂತದ್ದು. ಆನ್ಲೈನ್ ಫ್ರಾಡ್ ಆಗಿರುವಂತದ್ದು ಮತ್ತೆ ಗಿಫ್ಟ್ ನೀಡುವ ನಿಟ್ಟಿನಲ್ಲಿ ಹೆಚ್ಚು ಫ್ರಾಡಿಂಗ್ ಕೇಸ್ಗಳು ಇದಾವೆ. ಇದು ಮೇ ತಿಂಗಳಲ್ಲೂ ಕೂಡ ಹೆಚ್ಚು ಪ್ರಕರಣಗಳು ದಾಖಲಾಗಿದೆ. ಅಂದ್ರೆ ನಾವು ಹೋಲಿಕೆ ಮಾಡೋದಾದ್ರೆ ಕಳೆದ 3 ತಿಂಗಳನ್ನ ಹೋಲಿಕೆ ಮಾಡೋದಾದ್ರೆ ಮೇ ತಿಂಗಳಲ್ಲಿ ಅತಿ ಹೆಚ್ಚು ಈ ಒಂದು ಕ್ರೈಮ್ ರೇಟ್ ಜಾಸ್ತಿ ಆಗಿದೆ. ಅಂದ್ರೆ ಎಲ್ಲಾ ಕೂಡ ರಾಬರಿ ಕೇಸ್ ಆಗಿರ್ಬೋದು, ಚೈನ್ ಸ್ನ್ಯಾಚಿಂಗ್ ಆಗಿರ್ಬೋದು, ಮತ್ತೆ ಪೋಕ್ಸೊ ಕೇಸ್ ಆಗಿರ್ಬೋದು, ಈ ಎಲ್ಲಾ ಪ್ರಕರಣಗಳು ಕೂಡ ಗಣನೀಯವಾಗಿ ಏರಿಕೆ ಆಗಿರುವಂತದ್ದು. ಮತ್ತೆ ಅಪಘಾತ ಪ್ರಕರಣಗಳು ಕೂಡ ಅತಿ ಹೆಚ್ಚು ವರದಿ ಆಗಿರೋ ಬಗ್ಗೆ ಪೊಲೀಸ್ ಇಲಾಖೆ ಮಾಹಿತಿ ನೀಡಿರುವಂತದ್ದು. ಮತ್ತೆ ಅಂದ್ರೆ ಕಳೆದ 2 ತಿಂಗಳಲ್ಲಿ ಯಾವುದೇ ರೀತಿ ವೆಹಿಕಲ್ಸ್ ಕೂಡ ಕಡಿಮೆ ಓಡಾಡ್ತಾ ಇತ್ತು, ಬಟ್ ಆಮೇಲೆ ಕೊರೋನಾ ಭೀತಿ ಹಿನ್ನೆಲೆಯಲ್ಲಿ ಲಾಕ್ಡೌನ್ ಸಂದರ್ಭದಲ್ಲಿ ಕೂಡ ಯಾರು ಕೂಡ ಹೊರಗಡೆ ಬರ್ತಾ ಇಲ್ಲ. ಈ ಸಂದರ್ಭದಲ್ಲಿ ಈ ಒಂದು ಮೇ ತಿಂಗಳಲ್ಲಿ ಏನ್ ಸಡಿಲಿಕೆ ಆದಂತಹ ಬಳಿಕ HBT ಕೇಸಸ್ ಆಗಿ ಮನೆ ಕಳ್ಳತನ ಕೇಸಸ್ ಆಗಿರ್ಬೋದು, ಅದರಲ್ಲೂ ರಾತ್ರಿ ವೇಳೆ ಅತಿ ಹೆಚ್ಚು ಕಳ್ಳತನ ಆಗಿರೋ ಪ್ರಕರಣಗಳ ಬಗ್ಗೆ ಕೂಡ ವರದಿ ಆಗಿರುವಂತದ್ದು. ಮತ್ತೆ ಈ ಕೊಲೆ ಪ್ರಕರಣಗಳು ಮತ್ತೆ ಸೈಬರ್ ಕ್ರೈಮ್ ಪ್ರಕರಣಗಳು ಅವು ಮೇ ತಿಂಗಳಲ್ಲಿ ಅತಿ ಹೆಚ್ಚು ವರದಿ ಆಗಿರೋ ಬಗ್ಗೆ ಮಾಹಿತಿ ಸಿಕ್ಕಿರುವಂತದ್ದು. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ಗಂಗಾಧರ್ ವಾಗ್ತ ಡೀಟೇಲ್ಸ್ಗಾಗಿ. ಕುಕ್ಕೆ ಸುಬ್ರಹ್ಮಣ್ಯದ ಮಾಸ್ಟರ್ ಪ್ಲಾನ್ ಹಗರಣ ಏನಿದೆ, ಈ ಹಗರಣಕ್ಕೆ ಸಂಬಂಧಪಟ್ಟಂತೆ ಅಭಿವೃದ್ಧಿ ಕಾಮಗಾರಿ ಹಗರಣದ ತನಿಖೆಗೆ ಅಸ್ತು ಎನ್ನಲಾಗಿದೆ. ನ್ಯೂಸ್ 18 ಕನ್ನಡದ ಬಿಗ್ ಇಂಪ್ಯಾಕ್ಟ್ ಇದು. ಕನ್ನಡ ವರದಿಯ ಬಿಗ್ ಇಂಪ್ಯಾಕ್ಟ್ ಇದು. 12 ವರ್ಷ ಹಿಂದಿನ ಮಾಸ್ಟರ್ ಪ್ಲಾನ್ ಯೋಜನೆ ಕುಕ್ಕೆ ಸುಬ್ರಹ್ಮಣ್ಯದ ದೇವಸ್ಥಾನ ಮತ್ತು ಅಲ್ಲಿನ ಒಳಚರಂಡಿ ವಸತಿ ಗೃಹಾಲಯದ ಅಭಿವೃದ್ಧಿ ಯೋಜನೆ ಇದು. ಶೇಕಡ 40% ಕಾಮಗಾರಿ ಆಗಿರ್ತಕ್ಕಂಥದ್ದು, ಶೇಕಡ 60% ಕಾಮಗಾರಿ ಹಾಗೇನೆ ಅಪೂರ್ಣವಾಗಿ ಬಿದ್ದಿದೆ. 12 ವರ್ಷದ ಹಿಂದೆ ಮಾಡಿದ ಯೋಜನೆ ಆದರೂ ಕೂಡ ಇನ್ನೂ ಕೂಡ ಕಾಮಗಾರಿ ಶೇಕಡ 60% ಅಪೂರ್ಣವಾಗಿಯೇ ಇದೆ. ಕಾಮಗಾರಿಯಲ್ಲಿ ಹಲವು ನ್ಯೂನತೆಗಳಿದೆ. 180 ಕೋಟಿ ರೂಪಾಯಿ ಅನುದಾನದಲ್ಲಿ ಹಗರಣದ ವಾಸನೆ ಢಾಳಾಗಿ ಹೊಡಿತಾ ಇದೆ. ನ್ಯೂಸ್ 18 ಕನ್ನಡದ ವರದಿಗೆ ಇದೀಗ ರಾಜ್ಯ ಸರ್ಕಾರ ಎಚ್ಚೆತ್ತಿದೆ. ಅವ್ಯವಹಾರಗಳ ತನಿಖೆಗೆ ಮುಜರಾಯಿ ಮಂತ್ರಿ ನಿರ್ಧರಿಸಿದ್ದಾರೆ. ಒಳಚರಂಡಿ ಕಾಮಗಾರಿಯಲ್ಲಿ ಸಾಕಷ್ಟು ಅಕ್ರಮ ನಡೆದಿದೆ ಅನ್ನೋ ಆರೋಪ ಕೇಳಿಬಂದಿದೆ. ಅಧಿಕಾರಿಗಳಿಂದ ಸಮಗ್ರ ಮಾಹಿತಿ ಪಡೆಯಲಿ, ಒಂದು ಮಾಹಿತಿಯನ್ನು ಪಡೆದು ಅನಂತರ ನಾವು ತೀರ್ಮಾನ ಕೈಗೊಳ್ತೀವಿ, ವಾರದೊಳಗೆ ಮಾಹಿತಿ ಕೊಡಿ ಅಂತ ಅಧಿಕಾರಿಗಳಿಗೆ ಕೋಟಾ ಶ್ರೀನಿವಾಸ ಪೂಜಾರಿ ಸೂಚನೆ ಕೊಟ್ಟಿದ್ದಾರೆ. ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ಸುತ್ತಮುತ್ತ ಒಳಚರಂಡಿ ಕಾಮಗಾರಿ ಇರಬಹುದು, ದೇವಸ್ಥಾನದ ಅಭಿವೃದ್ಧಿ ಕೆಲಸಗಳಿರಬಹುದು, ಹಾಗೆಯೇ ಅಲ್ಲಿ ವಸತಿ ಗೃಹಗಳ ಸಮುಚ್ಚಯದ ನಿರ್ಮಾಣದ ಕಾಮಗಾರಿ ಇರಬಹುದು, ಹಾಗೆಯೇ ಅಲ್ಲಿ ಸುತ್ತಮುತ್ತ ಸಾಕಷ್ಟು ಅಭಿವೃದ್ಧಿ ಕಾಮಗಾರಿಗಳು, ಇನ್ಫ್ರಾಸ್ಟ್ರಕ್ಚರ್ ವರ್ಕ್ ಇದು, ಅದರಲ್ಲಿ ದೊಡ್ಡ ಏನು ಹಗರಣ ನಡೆದಿದೆ ಅನ್ನುವಂಥದ್ದು ಇದನ್ನ ನ್ಯೂಸ್ 18 ಕನ್ನಡ ಸರ್ಕಾರದ ಗಮನಕ್ಕೆ ತಂದಿತ್ತು. ಕೆಲವು ವಿಚಾರಗಳು ಚರ್ಚೆಗೆ ಅವಕಾಶಗಳಾಯಿತು. ನಮ್ಮ ಒಳಚರಂಡಿ ಯೋಜನೆ ಬಹಳ ದಿವಸಗಳಿಂದ ನೆನಗಿರುವಂಥ ಯೋಜನೆ ಅದು, ಅದರ ಬಗ್ಗೆ ಒಂದು ವಿಸ್ತಾರವಾದಂಥ ಚರ್ಚೆ ಮಾಡಿ ಒಂದು ವಾರದಲ್ಲಿ ಮತ್ತೆ ಆ ಅಧಿಕಾರಿಗಳನ್ನು ಕರೆದು ಒಳಚರಂಡಿಯ ಕಾಮಗಾರಿಗಳೇನು ಕಳಪೆ ಆಗಿದೆ ಕೆಲವು ಕಡೆ ಅದನ್ನು ಕೂಡ ತನಿಖೆ ಮಾಡ್ತೇವೆ, ಮತ್ತು ಯಾರ್ಯಾರು ತಪ್ಪಿಸುತ್ತಿದ್ದಾರೆ ಅದನ್ನ ಕ್ರಮ ಕೈಗೊಳ್ತೇವೆ. ಆ ಒಳಚರಂಡಿ ಯೋಜನೆಯನ್ನು ವಿಸ್ತರಿಸಿ ಪೂರ್ಣಗೊಳಿಸಲಿಕ್ಕೆ ಬೇಕಾದಂಥ ಯೋಜನೆಯನ್ನು ರೂಪಿಸಬೇಕು ಅಂತ ತೀರ್ಮಾನ ಮಾಡಿದ್ದೇವೆ. ಅದಕ್ಕೋಸ್ಕರ ಒಂದು ವಾರದಲ್ಲಿ ಮತ್ತೆ ಸಭೆಯನ್ನು ಕರೀತಾ ಇದ್ದೇವೆ. ಒಂದು ಲಾಡ್ಜನ್ನು ಮಾಡಲಾಗಿದೆ, ಅದರಲ್ಲಿ 184 ಕೊಠಡಿಗಳಿವೆ. ಅವುಗಳಿಗೆ ಸುಮಾರು 4.90 ಕೋಟಿ ರೂಪಾಯಿ ವೆಚ್ಚದಲ್ಲಿ ಫರ್ನಿಚರ್ಗಳನ್ನು ಹಾಕುವಂಥ ವ್ಯವಸ್ಥೆಗಳಾಗಿದೆ. ಸುದೀರ್ಘವಾದಂಥ ಕೆಲವು ವಿಚಾರ ಕುಕ್ಕೆ ಸುಬ್ರಹ್ಮಣ್ಯ, ದಕ್ಷಿಣ ಕನ್ನಡದ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಅಭಿವೃದ್ಧಿ ಕಾಮಗಾರಿಗಳಿಗೆ 12 ವರ್ಷದ ಹಿಂದೆ BSY ಸರ್ಕಾರದಲ್ಲಿ 2008 ಅನುಮೋದನೆ ಕೊಡಲಾಗಿತ್ತು. ಇವತ್ತಿಗೂ ಕೂಡ ಅಲ್ಲಿ ಕಾಮಗಾರಿ ಪೂರ್ಣ ಆಗಿಲ್ಲ. ಶೇಕಡ 40% ಕೆಲಸ ಮಾತ್ರ ಆಗಿದೆ, ಶೇಕಡ 60% ಕೆಲಸ ಹಾಗೆ ಬಿದ್ದಿದೆ. ಇದೀಗ ಕೋಟ ಶ್ರೀನಿವಾಸ ಪೂಜಾರಿ ಅವರು ಅದರ ವರದಿ ನೀಡೋದಕ್ಕೆ ಅಧಿಕಾರಿಗಳಿಗೆ ಕೇಳಿದ್ದಾರೆ. ನ್ಯೂಸ್ 18 ಕನ್ನಡ ಈ ಕುರಿತಾಗಿ ಸರ್ಕಾರದ ಗಮನ ಸೆಳೆದಿತ್ತು. 12 ವರ್ಷಗಳ ಹಿಂದಿನ ಮಾಸ್ಟರ್ ಪ್ಲಾನ್ ಅನ್ನುವಂತಹ ಯೋಜನೆ ಇದು, ಕುಕ್ಕೆಯ ಅಭಿವೃದ್ಧಿಗಾಗಿ ರೂಪಿಸಿದಂತಹ ಯೋಜನೆ. ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ಕಾರ್ಯನಿರ್ವಹಣಾ ಅಧಿಕಾರಿಯಾಗಿರ್ತಕ್ಕಂಥ ರವೀಂದ್ರ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ.
ನಮಸ್ತೆ ರವೀಂದ್ರ ಅವರು, ಈ ಮಾಸ್ಟರ್ ಪ್ಲಾನ್ ಹಗರಣದಲ್ಲಿ ಇದೀಗ ಮತ್ತೆ ಕೋಟ ಶ್ರೀನಿವಾಸ ಪೂಜಾರಿ ಅವರು ವರದಿ ಕೇಳಿದ್ದಾರೆ ಅಧಿಕಾರಿಗಳ ಹತ್ರ. 12 ವರ್ಷಗಳಿಂದ ಕೆಲಸ ಆಗದೆ ಹಾಗೆ ಬಿದ್ದಿದೆ, ಏನ್ ಹೇಳಕ್ ಬಯಸ್ತೀರಿ? ಹೌದು, ಈ ವರ್ಷದಲ್ಲಿ ಪೂರ್ಣಗೊಳ್ಬೇಕಾಗಿತ್ತು ಆಗಸ್ಟ್ ಒಳಗೆ, ಆದ್ರೆ ಕರೋನಾ ಬಂದು ಒಂದು ಸ್ವಲ್ಪ ಕಾಮಗಾರಿ ಡಿಲೇ ಆಗಿದೆ. ಈಗ ನಿನ್ನೆ ಸಚಿವರ ಸಭೆ ಮಾಡಿ ಎಲ್ಲ ಕಾಮಗಾರಿಗಳನ್ನ ಮುಗಿಸಕ್ಕೆ ಹೇಳಿದ್ದಾರೆ. ಆ ಪ್ರಕಾರ ಕಾಮಗಾರಿ ಆದಷ್ಟು ಬೇಗವಾಗಿ ಮುಗಿಯುತ್ತೆ. ಇದರಲ್ಲಿ ಟೆಂಡರ್ ಆರೋಪದಿಂದ ಹಿಡಿದು ಭ್ರಷ್ಟಾಚಾರದ ವಾಸನೆ ಹಿಡಿದು ಸಾಕಷ್ಟು ಆರೋಪಗಳು ಕೇಳಿ ಬಂದಿದೆ, ಹಾಗಾಗಿ ಇದೆಲ್ಲ ಡಿಲೇ ಆಗಿದೆ ಅಂತ. ಈಗಲಾದರೂ ಇದು ಸಮರ್ಪಕವಾಗಿ ಆಗುತ್ತೆ ಅಂತ ಏನ್ ಭರವಸೆ ಇದೆ? ಇದೆ, ಅದು ತನಿಖೆ ಮಾಡ್ಲಿಕ್ಕೆ ಹೇಳಿದ್ದಾರೆ. ಅದು ಕಾಮಗಾರಿ ಆಗುತ್ತೆ, ಅದು ಲೋಕೋಪಯೋಗಿ ಇಲಾಖೆಯಿಂದ ಕೈಗೊಂಡ್ರು ಕಾಮಗಾರಿ. ಸೊ ನಾವು ಕುಕ್ಕೆ ಸುಬ್ರಹ್ಮಣ್ಯದ ಭಕ್ತರು ಮತ್ತು ನೀವುಗಳು ಅಲ್ಲಿ ಇರುವಂತವರು, ದೇವಸ್ಥಾನ ನೋಡ್ಕೊಳ್ತಾ ಇರೋರು, ಎಷ್ಟು ದಿನದಲ್ಲಿ ಈ ಕಾಮಗಾರಿ ಮುಗಿಬಹುದು ಅಂತ ನಾವು ನಿರೀಕ್ಷೆ ಮಾಡಬಹುದು ಅನ್ಸುತ್ತೆ? ಮಳೆಗಾಲ ಮುಗಿದ ನಂತರ ಅಂತ ಹೇಳ್ಬೋದು, ಯಾಕೆ ಮಳೆಗಾಲದಲ್ಲಿ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ ರಸ್ತೆ ಅಭಿವೃದ್ಧಿ ಕಾಮಗಾರಿನ. ಈಗಲೂ ಕುಕ್ಕೆನಲ್ಲಿ ಸಿಕ್ಕಾಪಟ್ಟೆ ಜೋರು ಮಳೆ ಇದೆಯಾ? ಮಳೆ ಇದೆ, ಮಳೆ ಇದೆ. ಓಕೆ, ಒಟ್ಟಾರೆ ಇಡೀ ಪ್ರಪಂಚದಾದ್ಯಂತ ಭಕ್ತರು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬರ್ತಾರೆ, ಅಲ್ಲಿ ಮೂಲಭೂತ ಸೌಕರ್ಯಗಳ ಅಗತ್ಯ ಅತ್ಯಂತ ತುರ್ತಾಗಿದೆ. ಸೊ ಆಗಬೇಕು ಅಂತ ನೀವು ಕೂಡ ಆಗ್ರಹಿಸ್ತೀರಾ? ಹೌದು, ಹೌದು. ಧನ್ಯವಾದಗಳು ರವೀಂದ್ರ ಅವರೇ, ನ್ಯೂಸ್ ಐಟಿನೊಂದಿಗೆ ಮಾತನಾಡಿದ್ದಕ್ಕೆ. ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಕಾಮಗಾರಿಯಲ್ಲಿ ಕಳಪೆ ಕಾಮಗಾರಿ ನಡೆದಿದೆ ಅನ್ನುವಂಥದ್ದು. ಮಾಸ್ಟರ್ ಪ್ಲಾನ್ ಅನ್ನುವಂಥ ಯೋಜನೆ BSY ಸರ್ಕಾರ 2008 ಅನುಮೋದನೆ ಕೊಟ್ಟಿತ್ತು. ಇದೀಗ ಆ ಹಗರಣಗಳ ಕುರಿತಾಗಿ ನ್ಯೂಸ್ 18 ಕನ್ನಡ ರಾಜ್ಯದ ಗಮನ ಸೆಳೆದಿತ್ತು. ಇನ್ನಷ್ಟು ಸುದ್ದಿ ನೋಡೋಣ ಚಿಕ್ಕ ವಿರಾಮದ ನಂತರ. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಮತ್ತೆ 3 ಸಾವು ಸಂಭವಿಸಿದೆ. ಇಬ್ಬರು ವೃದ್ಧೆಯರು, ಓರ್ವ ವ್ಯಕ್ತಿ ಚಿಕಿತ್ಸೆ ಫಲಿಸದೆ ಮೃತಪಟ್ಟಿದ್ದಾರೆ. ಮೂವರು ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಮೃತಪಟ್ಟಿದ್ದಾರೆ. ಸೇಂಟ್ ಮಾರ್ಥಾಸ್ ಆಸ್ಪತ್ರೆಯಿಂದ ಇವರನ್ನ ವಿಕ್ಟೋರಿಯಾಗೆ ಶಿಫ್ಟ್ ಮಾಡಲಾಗಿತ್ತು. 85 ವರ್ಷದ ವೃದ್ಧೆ, 65 ವರ್ಷದ ವೃದ್ಧೆ ಹಾಗೂ 39 ವರ್ಷದ ವ್ಯಕ್ತಿ. ESI ಆಸ್ಪತ್ರೆಯಿಂದ 65 ವರ್ಷದ ವೃದ್ಧೆಯನ್ನ ಶಿಫ್ಟ್ ಮಾಡಲಾಗಿತ್ತು. ನಿನ್ನೆ ಈ 85 ವರ್ಷದ ವೃದ್ಧೆಯನ್ನ ವಿಕ್ಟೋರಿಯಾಗೆ ದಾಖಲು ಮಾಡಲಾಗಿತ್ತು. ಸೇಂಟ್ ಮಾರ್ಥಾಸ್ ಆಸ್ಪತ್ರೆಯಿಂದ ವಿಕ್ಟೋರಿಯಾಗೆ ಶಿಫ್ಟ್ ಮಾಡಲಾಗಿತ್ತು. ಜಯನಗರ ಸರ್ಕಾರಿ ಆಸ್ಪತ್ರೆಯಿಂದ 39 ವರ್ಷದ ಇನ್ನೋರ್ವ ವ್ಯಕ್ತಿಯನ್ನ ಶಿಫ್ಟ್ ಮಾಡಲಾಗಿತ್ತು. ಈ ಮೂವರು ಕೂಡ ನಿನ್ನೆ ವಿಕ್ಟೋರಿಯಾ ಆಸ್ಪತ್ರೆಗೆ ಶಿಫ್ಟ್ ಆಗಿದ್ರು. ಇವತ್ತು ಚಿಕಿತ್ಸೆ ಫಲಿಸದೆ ಮೂವರು ಕೂಡ ಮೃತಪಟ್ಟಿದ್ದಾರೆ. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಇವತ್ತು ಮತ್ತೆ ಮೂವರು ಮೃತಪಟ್ಟಿದ್ದಾರೆ. ಚಿಕಿತ್ಸೆ ಫಲಿಸದೆ ಮೂವರು ಕೂಡ ಮೃತಪಟ್ಟಿದ್ದಾರೆ. ಮೂವರನ್ನು ಕೂಡ ನಿನ್ನೆ ವಿಕ್ಟೋರಿಯಾ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಇಬ್ಬರು ವೃದ್ಧೆಯರು, 65 ಹಾಗೂ 85 ವರ್ಷದ ಇಬ್ಬರು ವೃದ್ಧೆಯರು ಹಾಗೂ 39 ವರ್ಷದ ವ್ಯಕ್ತಿ ಮೃತಪಟ್ಟಿದ್ದಾರೆ. ಮಡಿಕೇರಿಯಲ್ಲಿ ಮತ್ತೆ ಅದೇ 2 ವರ್ಷಗಳ ಹಿಂದಿನ ಗುಮ್ಮ ಮರುಕಳಿಸ್ತಾ ಇದೆ. ಭೀಕರ ಭೂಕುಸಿತದ ಆತಂಕ ಇನ್ನೂ ಕೂಡ ಮರೆಯಾಗಿಲ್ಲ. ಅವತ್ತು ಕುಸಿದ ಭೂಪ್ರದೇಶಗಳಲ್ಲಿ ಈಗಲೂ ಕೂಡ ಆತಂಕ ಹಾಗೆ ಇದೆ. ಮೊಣ್ಣಂಗೇರಿ ಸುತ್ತಮುತ್ತಲ ಪ್ರದೇಶದಲ್ಲಿ ಮತ್ತೆ ಆತಂಕ ಆವರಿಸಿದೆ. ಮೊಣ್ಣಂಗೇರಿ ಸುತ್ತಲಿನ ಪ್ರದೇಶ 10 ಅಡಿಯಷ್ಟು ಕುಸಿತವಾಗುತ್ತೆ ಮಳೆ ಬಂದ್ರೆ. ಇಡೀ ಗ್ರಾಮ ಸಂಪರ್ಕ ಕಳೆದುಕೊಳ್ಳುವಂತಹ ಆತಂಕದಲ್ಲಿದ್ದಾರೆ. ರಿಪೇರಿ ಮಾಡಿದ ರಸ್ತೆಗಳಲ್ಲೂ ಕೂಡ ಹಲವು ಕಡೆ ಈಗಲೂ ಕೂಡ ಬಿರುಕು ಬಿಡ್ತಾ ಇದೆ. ಶಾಲೆಗಳ ಬಳಿ ಆಳಕ್ಕೆ ಭೂಮಿ ಕುಸಿದಿರೋದು ಕೂಡ ಸಾಕಷ್ಟು ಆತಂಕವನ್ನು ಉಂಟು ಮಾಡಿದೆ. ಕೊರೋನಾ ನಡುವೆ ಬೇರೆ ಎಲ್ಲಿಗೆ ಹೋಗೋದಕ್ಕೂ ಭಯ. ಹಾಗಾಗಿ ಪಾಪ ಮಡಿಕೇರಿಗರಿಗೆ ಮತ್ತೊಮ್ಮೆ 2 ವರ್ಷಗಳ ಹಿಂದಿನ ಆ ಒಂದು ದುರಂತ ಚಿತ್ರಣ ಕಣ್ಣು ಮುಂದೆ ಬರ್ತಾ ಇದೆ. 2018 ನಾವು
ಭೂಕುಸಿತದಿಂದಾಗಿ ಈಗ ತಾತ್ಕಾಲಿಕವಾಗಿ ರೋಡ್ ಮಾಡ್ಕೊಂಡಿದ್ದೀವಿ. ನೆಕ್ಸ್ಟ್ ಮಳೆಗಾಲ ಬರುವಾಗ ನಮಗೆ ಒಂದು ಆತಂಕದ ಸ್ಥಿತಿ. ಜೋರು ಮಳೆ ಬಂದಾಗ ಭೂಮಿ ಅಲಕ್ಕೆ ಕೊಚ್ಚಿಕೊಂಡು ಹೋಗ್ತಾ ಉಂಟು. ಇಲ್ಲಿ ಈ ರೋಡ್ ಕೊಚ್ಚಿಕೊಂಡು ಹೋಗ್ತಾ ಉಂಟು ಅಷ್ಟು. ಈಗ ಕಾಂಸ ಬಿರುಕು ಸ್ವಲ್ಪ ಆತಂಕದ ಸ್ಥಿತಿಯಲ್ಲಿ ಉಂಟು. ಒಂದು 60 ಅಡಿ ಕೆಳಗಡೆ ಇದ್ರೆ 60 ಅಡಿ ಅಲ್ಲ, ಈಗ ಒಂದು 10-15 ಅಡಿ ಪುನಃ ತಗ್ಗುತ್ತಾ ಉಂಟು. ಊರಲ್ಲಿ ಇದಕ್ಕೆ ಭಯ, ಸ್ವಲ್ಪ ಆತಂಕದ ಸ್ಥಿತಿಯಲ್ಲಿ ನಾವು ನಮಗೆ ಸ್ವಲ್ಪ. ಈ ಕೊಡಗಿನಲ್ಲಿ ನಿರಂತರವಾಗಿ 2 ವರ್ಷ ಬರ್ತಾ ಇದೆ, ಈಗ 3ನೇ ಮಳೆಗಾಲ ಇದು. ಇಲ್ಲಿ ವಾಸ ಮಾಡಲಿಕ್ಕೆ ತುಂಬಾ ಕಷ್ಟ ಆಗ್ತಿದೆ. ಎಲ್ಲ ಇದು ಬರೆಗಳು ಬೆಟ್ಟಗಳು ಎಲ್ಲ ಬಿರುಕು ಬಿಡ್ತಾ ಇದಾವೆ, ರೋಡು ಸಮೇತ ಬಿರುಕು ಬಿಡ್ತಾ ಇದೆ. ಹೆಚ್ಚು ಕಡಿಮೆ ಆದ್ರೆ ನಮಗೆ ಯಾರು ಇಲ್ಲ, ಎಲ್ಲ ಸುತ್ತಮುತ್ತಲು ಬೆಟ್ಟನೇ ಎಲ್ಲ. ಇನ್ನಷ್ಟು ಅಪ್ಡೇಟ್ಸ್ ನೋಡೋಣ ಚಿಕ್ಕ ವಿರಾಮದ ನಂತರ. ಉಡುಪಿ ಜಿಲ್ಲೆಯಲ್ಲಿ ಆರೆಂಜ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಕಳೆದ 2 ದಿನಗಳಿಂದ ಸಿಕ್ಕಾಪಟ್ಟೆ ಮಳೆ ಸುರಿತಾ ಇದೆ. ಸಮುದ್ರ ತೀರದ ನಿವಾಸಿಗಳಿಗೂ ಕೂಡ ಎಚ್ಚರಿಕೆ ರವಾನಿಸಲಾಗಿದೆ. ಹವಾಮಾನ ಇಲಾಖೆ ಎಚ್ಚರಿಕೆಯನ್ನ ಕೊಟ್ಟಿದೆ, ಕಡಲ್ ಕೊರೆತ ಹೆಚ್ಚಾಗುವ ಸಾಧ್ಯತೆ ಇದೆ ಅಂತ. ಆ ಹಿನ್ನೆಲೆಯಲ್ಲಿ ಎಚ್ಚರಿಕೆಯಿಂದ ಇರಿ ಅಂತ ಜಿಲ್ಲಾಡಳಿತ ಕೂಡ ಸೂಚನೆಯನ್ನ ಕೊಟ್ಟಿದೆ. ಆರೆಂಜ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಸಿಕ್ಕಾಪಟ್ಟೆ ಮಳೆ ಸುರಿತಾ ಇದೆ. ಭಾರಿ ಮಳೆಯಿಂದಾಗಿ ಸಮುದ್ರ ತೀರದ ನಿವಾಸಿಗಳಿಗೆ ಎಚ್ಚರಿಕೆಯನ್ನ ಕೊಡಲಾಗಿದೆ. ಮನೆಯಂಗಳದಲ್ಲಿ ಕ್ರಿಕೆಟ್ ಆಡ್ತಾ ಇದ್ದಂತಹ ಯುವತಿಯೊಬ್ಬಳ ಕವರ್ ಡ್ರೈವ್ ಅಂತಾರಾಷ್ಟ್ರೀಯ ಮಾಧ್ಯಮವೇ ಹಾಡಿ ಹೊಗಳುವಂತಾಗಿದೆ. ಲಾಕ್ಡೌನ್ ಸಂದರ್ಭದಲ್ಲಿ ಮನೆಯ ಅಂಗಳದಲ್ಲಿ ಕುಟುಂಬದವರೊಂದಿಗೆ ಕ್ರಿಕೆಟ್ ಆಡ್ತಾ ಇದ್ದಂತಹ ಕಾರ್ಕಳದ ಕೆರ್ವಾಶೆ ಗ್ರಾಮದ ಯುವತಿ ಜ್ಯೋತಿ ಕವರ್ ಡ್ರೈವ್ ಆಟದ ವಿಡಿಯೋ ಸಖತ್ ವೈರಲ್ ಆಗಿದೆ. ವಿಡಿಯೋವನ್ನು ಅಂತಾರಾಷ್ಟ್ರೀಯ ಮಾಧ್ಯಮ ESPN ಇನ್ಫೋ ಟ್ವೀಟ್ ಮಾಡಿದೆ. ನಾವಿದನ್ನ ಇದಕ್ಕೂ ಮೊದಲು ಎಲ್ಲಿ ನೋಡಿದ್ದೇವೆ ಹೇಳಿ ಅಂತ ಪ್ರಶ್ನಿಸಿ ಖ್ಯಾತ ಕ್ರಿಕೆಟ್ ESPN ಕ್ರಿಕ್ ಇನ್ಫೋ ಟ್ವೀಟ್ ಮಾಡಿದೆ. ಜೊತೆಗೆ ಜ್ಯೋತಿ ಬ್ಯಾಟಿಂಗ್ ಮಾಡಿರೋ ವಿಡಿಯೋವನ್ನ ESPN ಕ್ರಿಕ್ ಇನ್ಫೋ ತನ್ನ ಫೇಸ್ಬುಕ್ ಖಾತೆಯಲ್ಲೂ ಕೂಡ ಹಾಕೊಂಡಿದೆ. ಕೊರೋನಾ ಕಾಲದಲ್ಲಿ ಜಿಯೋ ಯಶೋಗಾಥೆ ಮುಂದುವರೆದಿದೆ. ಜಿಯೋದಲ್ಲಿ ಇದೀಗ ಅಮೆರಿಕದ TPG ಕೂಡ ಹೂಡಿಕೆ ಮಾಡಿದೆ. ತನ್ನ ಈಕ್ವಿಟಿಯ 0.93% ಅಂದರೆ 4,546.8 ಕೋಟಿಯನ್ನ ಜಿಯೋ ಸಂಸ್ಥೆಯಲ್ಲಿ ಹೂಡಿಕೆ ಮಾಡಿದೆ. ಇದು ಜಿಯೋದಲ್ಲಿ ಇತ್ತೀಚೆಗೆ ಹೂಡಿಕೆ ಆಗ್ತಾ ಇರೋ 9ನೇ ಒಪ್ಪಂದ. ಈ ಹಿಂದೆ ಅಬುಧಾಬಿ ಹೂಡಿಕೆ ಪ್ರಾಧಿಕಾರ 5,683.5 ಕೋಟಿ ರೂಪಾಯಿ ಹೂಡಿಕೆ ಮಾಡಿದೆ. ದುಬೈ ಮೂಲದ ಪ್ರತಿಷ್ಠಿತ ಕಂಪನಿಯಾದ ಮುಬದಲ 9,093 ಕೋಟಿ ರೂಪಾಯಿ ಹೂಡಿಕೆ ಮಾಡಿತ್ತು. ಆ ಬಳಿಕ ಸಿಲ್ವರ್ ಲೇಕ್ ಆ್ಯಂಡ್ ಕೋ ಇನ್ವೆಸ್ಟರ್ 4,547 ಕೋಟಿ ರೂಪಾಯಿಯನ್ನು ಹೂಡಿಕೆ ಮಾಡಿದೆ. ಇದಕ್ಕೂ ಮೊದಲೇ 5,656 ಕೋಟಿ ಹೂಡಿಕೆ ಮಾಡಿದಂತಹ ಸಿಲ್ವರ್ ಲೇಕ್ ಅಂಡ್ ಕೋ ಇನ್ವೆಸ್ಟರ್ ಮತ್ತೆ ಹೂಡಿಕೆ ಮಾಡಿತ್ತು. ಸಿಲ್ವರ್ ಲೇಕ್ ಅಂಡ್ ಕೋ ಇನ್ವೆಸ್ಟರ್ ಒಟ್ಟು 10,203 ಕೋಟಿ ಹೂಡಿಕೆ ಮಾಡಿದಂತಾಗಿದೆ. ಫೇಸ್ಬುಕ್, ಸಿಲ್ವರ್ ಲೇಕ್, ವಿಸ್ತಾ, ಜನರಲ್ ಅಟ್ಲಾಂಟಿಕ್, KKR, ಮುಬದಲ, ADIA ಜಿಯೋದಲ್ಲಿ ಹೂಡಿಕೆ ಮಾಡಿದ್ದಾವೆ. ಇದರೊಂದಿಗೆ ಜಿಯೋದಲ್ಲಿ ಒಟ್ಟು 1,104,32.45 ಕೋಟಿ ರೂಪಾಯಿ ಹೂಡಿಕೆಯಾಗಿದೆ. ಈ ಬೃಹತ್ ಡೀಲ್ಗಳ ಮೂಲಕ ರಿಲಯನ್ಸ್ ದೇಶದ ಡಿಜಿಟಲ್ ಕ್ಷೇತ್ರಕ್ಕೆ ಬಲ ತುಂಬಲಿದೆ. ಇದು ಇವರಿಗಿನ ಅಪ್ಡೇಟ್. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.